ಆತ್ಮೀಯರೇ ಒಮ್ಮೆ ಊಹಿಸ್ಕೊಳ್ಳಿ, ನೀವು ಅರಣ್ಯದಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತೀರ, ಹಾಗೊಂದು ದೂರದಲ್ಲಿ ಒಂದು ಪಕ್ಷಿ, ಅರಣ್ಯದ ಪಕ್ಷಿ ಅಂದರೆ ನೀವು ಸಾಕಿದಂಥ ಪಕ್ಷಿ ಅಲ್ಲ, ಅದಕ್ಕೂ ನಿಮಗೆ ಯಾವುದೇ ಸಂಬಂಧವೂ ಇಲ್ಲ, ಅಂತಹ ಒಂದು ಪಕ್ಷಿ ನಿಮ್ಮನ್ನು ಕೂಗಿ ಕರೆಯುತ್ತೆ. ಆಗ ನೀವು ಅದಕ್ಕೆ ಉತ್ತರವನ್ನು ನೀಡಿದಾಗ ಅದು ಅಲ್ಲಿಂದ ಹಾರಿ ಮತ್ತೆ ಮುಂದಿನ ಮರಕ್ಕೋಗಿ ಕುಂದಿರುತ್ತೆ. ನೀವು ಅದನ್ನು ಹಿಂಬಾಲಿಸುತ್ತಾ ಹಿಂಬಾಲಿಸುತ್ತಾ ಹೋದಲ್ಲಿ ನಿಮ್ಮನ್ನು ಬಹುದೂರದವರೆಗೆ ಕರೆದುಕೊಂಡು ಹೋಗಿ ಅರಣ್ಯದಲ್ಲಿ ಜೇನಿರುವ ಒಂದು ಮರದಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಬೇರೆ ಈ ಪ್ರಪಂಚದಲ್ಲಿ ಬೇರೆ ಯಾವ ಜೀವಿಯೂ ಮನುಷ್ಯನನ್ನು ಸಾಧನವನ್ನಾಗಿ ಬಳಸಿಕೊಂಡಂತಹ ಉದಾಹರಣೆಗಳು ಇಲ್ಲ. ಆದರೆ ಈ ಒಂದು ಪಕ್ಷಿ ಮಾತ್ರ ಮನುಷ್ಯನನ್ನು ತನ್ನ ಸಾಧನವನ್ನಾಗಿ ಬಳಸಿಕೊಳ್ಳುತ್ತೆ. ಈ ಪಕ್ಷಿಗಳ ಹೆಸರು ಹನಿ ಗೈಡ್ ಬರ್ಡ್ಸ್ ಅಥವಾ ಜೇನು ಮಾರ್ಗದರ್ಶಕ ಪಕ್ಷಿಗಳು. ಇವು ಮೂಲತಃ ಆಫ್ರಿಕಾ ಮತ್ತು ಕೆಲವು ಏಷ್ಯಾದ ಕೆಲವು ಭಾಗಗಳಲ್ಲಿ ಕಂಡು ಬರ್ತವೆ. ಈ ಪಕ್ಷಿ ಮನುಷ್ಯನನ್ನು ಏಕೆ ಅಷ್ಟು ದೂರವರೆಗೂ ಕರೆದುಕೊಂಡು ಹೋಯಿತು ಎನ್ನುವುದಕ್ಕೆ ಉತ್ತರ, ಅದಕ್ಕೆ ನಿಮಗೆ ಜೇನು ಬೇಕು, ಅದಕ್ಕೆ ಜೇನಿನ ಮೇಣ ಮತ್ತು ಹುಳಗಳು ಬೇಕಾಗಿರುತ್ತೆ. ಅದು ತನ್ನ ಮೇಣ ಮತ್ತು ಹುಳ ಪಡೆಯಲು ನಿಮ್ಮನ್ನು ಸಾಧನವನ್ನಾಗಿ ಬಳಸಿಕೊಂಡಿದೆ ಅಷ್ಟೇ.